ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಅಲ್ಟ್ರಾಸ್ಕ್ಯಾನ್ ರಿಪೋರ್ಟಿಂದ ಹೇಗೆ ಒಂದು ಬೇಬಿ ಜೆಂಡರನ್ನು ಪ್ರೆಡಿಕ್ಟ್ ಮಾಡೋದು, ಈ ಎರಡೂ ಸಿಂಪ್ಟಮ್ಸು ನಿಮ್ಮ ಅಲ್ಟ್ರಾಸ್ಕ್ಯಾನ್ ರಿಪೋರ್ಟಲ್ಲಿ ಇತ್ತು ಅಂತಂದರೆ ಬಾಯ್ ಅಥವಾ ಗರ್ಲ್ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಒಂದು ಅಲ್ಟ್ರಾಸ್ಕ್ಯಾನ್ ರಿಪೋರ್ಟನ್ನು ನೋಡಿದಾಗ ಒಂದು FHR ಫೀಟಲ್ ಹಾರ್ಟ್ ರೇಟ್ ಅನ್ನೋದು ಮೆನ್ಷನ್ ಆಗಿರುತ್ತೆ. ಸೊ ಫಸ್ಟು 2 trimesters ಫೀಟಲ್ ಹಾರ್ಟ್ ರೇಟು ಜಾಸ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಫಸ್ಟು 2 trimesters ಅಂದರೆ 1 to 3rd month ಮತ್ತು 4th to 6th monthವರೆಗೂ ನಿಮ್ಮ ಹಾರ್ಟ್ ಬೀಟ್ ಅನ್ನೋದು ಹೈಯಲ್ಲಿ ಇತ್ತು. ಲಾಸ್ಟ್ ಟ್ರೈಮಿಸ್ಟರಲ್ಲಿ ಹಾರ್ಟ್ ಬೀಟ್ ಅನ್ನೋದು ನಿಮಗೆ 145ಗಿಂತ ಕಡಿಮೆ ಇತ್ತು ಅಂತ ಹೇಳಿದರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಲಾಸ್ಟ್ ಟ್ರೈಮಿಸ್ಟರಲ್ಲಿ ಅಂದರೆ ಎಸ್ಪೆಷಲಿ 8th to 9th monthಲ್ಲಿ ನಿಮ್ಮ ಹಾರ್ಟ್ ಬೀಟ್ FHR ಅನ್ನೋದು ಬೇಬಿದು 145ಗಿಂತ ಕಡಿಮೆ ಇತ್ತು ಅಂತ ಹೇಳಿದರೆ ಅಂಥವ್ರಿಗೆ ಒಂದು ಬಾಯ್ ಬೇಬಿ ಆಗುತ್ತೆ ಅಂತ ಕೆಲವೊಂದು ಸೈಂಟಿಫಿಕ್ ರಿಸರ್ಚಸ್ಸು ಹೇಳುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಯಾವುದನ್ನು ನಾವು ನೋಡಿದ್ರೆ ಸ್ಕ್ಯಾನ್ ರಿಪೋರ್ಟಲ್ಲಿ ಒಂದು ಬೇಬಿ ಜೆಂಡರ್ ಪ್ರಿಡಿಕ್ಷನನ್ನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಪ್ಲೆಸೆಂಟಾ ಪೊಸಿಷನ್. ಪ್ಲೆಸೆಂಟಾ ಪೊಸಿಷನ್ ಅನ್ನೋದು ಪೋಸ್ಟೀರಿಯರ್ ಅಥವಾ ಆ್ಯಂಟೀರಿಯರಲ್ಲಿ ಇರುತ್ತೆ ಅಂತ ಸ್ಕ್ಯಾನ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸಪೋಸ್ ಒಂದು ಪ್ಲೆಸೆಂಟಾ ಪೊಸಿಷನ್ ಅನ್ನೋದು ಪೋಸ್ಟೀರಿಯರಲ್ಲಿ ಇದ್ದು ಅದು ರೈಟ್ ಸೈಡಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಅಂತ ಖಂಡಿತವಾಗ್ಲೂ ಪ್ರೆಡಿಕ್ಟನ್ನು ಮಾಡ್ಬೋದು. ಇದು ರಾಮ್ಸಿ ಥಿಯರಿಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಡಾಕ್ಟರ್ ಇಸ್ಮಾಯಿಲ್ ರಾಮ್ಸಿ ಥಿಯರಿ ಪ್ರಕಾರ ಪ್ಲೆಸೆಂಟಾ ಪೊಸಿಷನ್ ಪೋಸ್ಟೀರಿಯರಲ್ಲಿ ಇದ್ದು ಅದು ರೈಟ್ ಸೈಡಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಅಂತ ಶೇಕಡಾ 98% ಪ್ರೆಡಿಕ್ಟನ್ನು ಮಾಡ್ಬೋದು. ಅವರು ಕೆಲವೊಂದು ರಿಸರ್ಚಸನ್ನು ಮಾಡಿ ಇದನ್ನು ಕ್ಲಿಯರ್ ಆಗಿ ಅವರ ಥಿಯರಿಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಅಲ್ಟ್ರಾಸ್ಕ್ಯಾನ್ ರಿಪೋರ್ಟಲ್ಲಿ ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರಲ್ಲಿ ಇರುತ್ತೆ ಅಂತ ಮೆನ್ಷನ್ ಆಗಿರುತ್ತೆ, ಬಟ್ ರೈಟ್ ಸೈಡಲ್ಲಿ ಇದೆಯಾ ಲೆಫ್ಟ್ ಸೈಡಲ್ಲಿ ಇದೆಯಾ ಅಂತ ಮೆನ್ಷನ್ ಮಾಡಿರೋದಿಲ್ಲ. ಸೊ ನಾವು ಇದನ್ನು ಹೇಗೆ ತಿಳ್ಕೊಳ್ಳೋದು ರೈಟ್ ಆರ್ ಲೆಫ್ಟ್ ಸೈಡಲ್ಲಿ ಇದೆಯಾ ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ಲೇಡೀಸು ಸ್ಕ್ಯಾನಿಂಗನ್ನು ಮಾಡಿಸುವಂಥ ಟೈಮಲ್ಲಿ ಅವರ ಒಂದು ಸೋನೋಗ್ರಾಫರ್ಸ್ ಹತ್ರ ಈ ವಿಚಾರವನ್ನು ಕೇಳಿ ತಿಳ್ಕೊಬೇಕಾಗುತ್ತೆ. ಪ್ಲೆಸೆಂಟಾ ಅನ್ನೋದು ರೈಟ್ ಸೈಡ್ಗೆ ಇದೆಯಾ ಅಥವಾ ಲೆಫ್ಟ್ ಸೈಡ್ಗೆ ಇದೆಯಾ ಅಂತ ಅವರ ಸೋನೋಗ್ರಾಫರ್ಸ್ನ ಅಥವಾ ಒಂದು ಸ್ಕ್ಯಾನಿಂಗ್ ಮಾಡ್ತಾ ಇರುವಂಥ ಡಾಕ್ಟರ್ಸ್ನ ಕೇಳಿ ತಿಳ್ಕೊಂಡ್ರೆ ನಿಮಗೆ ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರಲ್ಲಿ ಇದ್ದು ಅದು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಇತ್ತು ಅಂತಂದರೆ ನಿಮಗೆ ಬಾಯ್ ಅಥವಾ ಗರ್ಲ್ ಬೇಬಿ ಅಂತ ನೀವು ಈಸಿಯಾಗಿ ಪ್ರೆಡಿಕ್ಷನನ್ನು ಮಾಡ್ಕೋಬೋದು. ಸೊ ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರಲ್ಲಿ ಇದ್ದು ಅದು ರೈಟ್ ಸೈಡ್ಗೆ ಇದ್ದರೆ 98% ಬಾಯ್ ಬೇಬಿನೇ ಆಗುತ್ತೆ. ಇದು ಇಸ್ಮಾಯಿಲ್ ಥಿಯರಿ ಪ್ರಕಾರ ಪ್ರೂವನ್ ಸಹ ಆಗಿದೆ. ಸೊ ಫ್ರೆಂಡ್ಸ್, ಅಲ್ಟ್ರಾಸೌಂಡ್ ಸ್ಕ್ಯಾನ್ ರಿಪೋರ್ಟಲ್ಲಿ ಈ ಎರಡೂ ಪಾಯಿಂಟ್ಸನ್ನು ನೀವು ಗಮನಿಸಿದ್ದೇ ಆದರೆ ನಿಮಗೆ ಯಾವ ಬೇಬಿ ಅಂತ ನೀವು ಕ್ಷಣದಲ್ಲಿ ಊಹೆಯನ್ನು ಮಾಡ್ಬೋದು. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.